ದೇವರಾಣಿ ದೀಪಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈ ಚಿತ್ರದ ಮ್ಯೂಸಿಕ್ ಮಾಡಿದ್ದು ಲಯೇಂದ್ರ ಅವರು. ತುಂಬಾ ಚೆನ್ನಾಗಿದೆ ಟ್ಯೂನ್ಸ್ಗಳೆಲ್ಲ. ಸೊ ನಾವೀಗ ಈ ಕಾರ್ಯಕ್ರಮ ಆರಂಭ ಅಂದ್ರೆ ಮತ್ತೆ ಶುರು ಮಾಡೋಕ್ಕಿಂತ ಮುಂಚೆ ಈ ಚಿತ್ರದ ಇನ್ನೊಂದು ಪ್ರೊಮೋ ಇದೆ, ಬನ್ನಿ ನೋಡೋಣ. ಒಬ್ಬ ಹುಡುಗ ಒಂದ್ ಹುಡುಗಿನ ಬಲವಂತ ಮಾಡಿದ್ರೆ ಅದು ರೇಪ್. ಹುಡುಗಿನೇ ಹುಡುಗನ್ನ ಬಲವಂತ ಮಾಡಿದ್ರೆ ಹುಡುಗ ಸೇಪು, ಹುಡುಗ ಸೇಪು, ಹುಡುಗ ಸೇಪು. ಓವರ್ ಆಗಿ ತಿಂದ್ರೆ ವಾಮಿಟ್ ಆಗತ್ತೆ, ಓವರ್ ಆಗಿ ಲವ್ ಮಾಡಿದ್ರೆ ದೇವದಾಸ್ ಆಗ್ತದೆ, ಓವರ್ ಆಗಿ ಕುಡಿದ್ರೆ ಪಿಒಟ್ ಆಗ್ತದೆ. ಕೊನೆಗೆ ಸಿಕ್ಕಾಕೊಂಡ್ಬಿಡ್ತೀರಾ ತಾವು? ಲಾಕ್ ಆಗ್ಬಿಡ್ತೀರಾ? ಹೇಳ ಸ್ವಲ್ಪ ಕಷ್ಟ, ಬಟ್ ಆ ಲಾಕ್ ಆಗೋ ವಿಷಯನೇ ಒಂದು ದೊಡ್ಡ ಮಹತ್ತರವಾದ ಸಂದೇಶವನ್ನು ಸಾರುವಂಥದ್ದು. ಓಕೆ ಓಕೆ, ಹಿಂಗೆ ಲಾಕ್ ಅಂತ ಹಿಂಗೆ ಸಿಗಾಕೊಂಡಾಗ ಏನಾಯಿತು, ಸಿಗಾಕೋತಾನ ಇಲ್ವಾ, ಮುಂಚೆ ಹೇಗಿದ್ದ ಅವನು, ಇದು ಸ್ವಾಮಿ ಆಗೋಕ್ಕೆ ಕಾರಣ ಏನು? ಓಕೆ. ಸೊ ಈಗ ತಕ್ಷಣಕ್ಕೆ ನಮಗೆಲ್ಲ ಎಲ್ಲರಿಗೂ ಅನಿಸೋದು ತುಂಬ ಕಾಮಿಡಿ ಸಿನಿಮಾ ಇದು ಅಂತ. ಸುಮ್ಮನೆ ಏನೋ ಕಪಿಗಳ ಥರ ಏನೋ ಕಾಮಿಡಿ ಮಾಡಿ ನಗಿಸ್ಬೇಕು ಅಂತ, ಬಲವಂತವಾಗಿ ನಗಿಸುವಂಥ ಸಿನಿಮಾ ಅಲ್ಲ ಇದು. ಇದರಲ್ಲಿ ನಾವು ಇಡೀ ಸಿನಿಮಾದಲ್ಲಿ ಯಾವ ಸಂದೇಶವನ್ನು ಹೇಳೋದಕ್ಕೆ ಹೊರಟಿದ್ವೋ, ಸಿನಿಮಾವನ್ನು ನಾವು ಯಾವ ರೀತಿ ತೋರ್ಸೋಕ್ಕಿಂತ ಹೊರಟಿದ್ವೋ, ಆ ಸಿನಿಮಾದ ಅಷ್ಟದ್ದನ್ನು ನಾವು ಹೇಳುವಂಥ ಸಂದೇಶಗಳಲ್ಲಿ ಕಾಮಿಡಿ ಇರುತ್ತೆ, ಆ ಒಂದು ದೃಶ್ಯದಲ್ಲಿ ಕಾಮಿಡಿ ಇರುತ್ತೆ. ಸೊ ಅದನ್ನ ಹೇಳ್ಕೊತಾ ಹೋಗ್ತಿದ್ದ ಹಂಗೆ ಸಮಾಜದಲ್ಲಿ ಬಹುಶಃ ನಮ್ಮ ಸಿನಿಮಾ ನೋಡಿದ್ರೆ ಒಂದಷ್ಟು ಜನ, ಸುಮಾರು ಜನ ಇದರಿಂದ ಕೆಲವು ಚೇಂಜಸ್ಗಳು, ಬದಲಾವಣೆ ಆಗುವಂಥ ಸಂದರ್ಭ ಜಾಸ್ತಿ ಇದೆ. ಏನಂತ ಹೇಳಿದ್ರೆ ಕೆಲವೊಂದು ಸೀರಿಯಸ್ ಮೆಸೇಜ್ನ ಸರ್ ನಾವು ತುಂಬ ಸೀರಿಯಸ್ ಆಗಿ ಹೇಳಿದ್ರೆ ಜನಗಳಿಗೆ ಈಗ ಇರೋ ಸ್ಪೀಡು ಮತ್ತು ಸಿನಿಮಾ ನೋಡೋ ಟೇಸ್ಟಲ್ಲಿ ಕರೆಕ್ಟ್ ತಗೊಳಕ್ಕಾಗಲ್ಲ, ಎಲ್ಲೋ ಒಂದು ಇದನ್ನ ಯಾಕೆ ನೋಡ್ಬೇಕು, ನಾವು ಟಿ ವಿಲಿ ನೋಡ್ಕೋತೀವಿ ಈ ಥರ ಎಲ್ಲ ಇದ್ದಾರೆ. ಸೊ ಅದರಿಂದ ನಾವೇನು ಮಾಡಿದ್ವಿ, ಒಂದು ಎಂಟರ್ಟೈನ್ಮೆಂಟ್ ರೂಪದಲ್ಲಿ ನಾವು ಅದನ್ನು ಸಂದೇಶವನ್ನು ಕೊಟ್ಟಾಗ ಭಾಳ ಹತ್ರ ಆಗುತ್ತೆ, ಆಮೇಲೆ ಇದ್ದಕ್ಕೆ ತೋರಿಸ್ಬೋದು ನಾವು. ಏನು ಮಾಡಿದ್ದಾರೆ ಇದರಲ್ಲಿ? ಸೊ ಅವ್ರು ಬಂದು ಶೀಲಾ ಅಂತ ಅವ್ರ ಹೆಸರು, ಶೀಲಾ ಅಂತ ಅವ್ರ ಹೆಸರು. ಅವರು ತುಂಬಾ ಶೀಲವತಿ ಅಂತ ಹೇಳ್ಬೋದು, ಅವ್ರು ಮದುವೆನೇ ಆಗಿರಲ್ಲ ತುಂಬಾ ವರ್ಷ ಆದ್ರೆ. ಸೊ ಅವ್ರನ್ನ ಬೆಳೆಸೋದೇ ಒಂದು ಬಹಳ ಕಷ್ಟ, ಅವ್ರಿಗೂ ಒಂದೇನೋ ಒಂದಿರುತ್ತೆ, ಟ್ರಾಜಿಡಿ ಇರುತ್ತೆ ಲೈಫಲ್ಲಿ, ಯಾರೋ ಸಿಕ್ಕಿರಲ್ಲ. ಬಟ್ ಇವರು ಸ್ವಾಮಿಗಳು ಪಟಾಯಿಸ್ಬಿಡ್ತಾರ, ಆ ಪಟಾಯಿಸೋ ಸೀನು ಲವ್ ಅದೆಲ್ಲ ಹೆಂಗಿರುತ್ತೆ ಅನ್ನೋದೇ ಸಿನಿಮಾ ಮಜಾ. ಹೆಂಗಿತ್ತು ಸರ್? ಯೂಶಲಿ ನಮ್ಮ ಹಳ್ಳಿ ಕಡೆ ಏನಾಗುತ್ತೆ, ಯಾವ್ದಾರ ಹೆಣ್ಮಕ್ಳಿಗೆ ಮದ್ವೆ ಲೇಟ್ ಆಯ್ತು ಅಂತಂದ್ರೆ ಅದೇನೋ ದೋಷ, ಜಾತಕ ದೋಷ, ಈ ದೋಷ, ಕೈ ದೋಷ, ಕಾಲ್ ದೋಷ, ಕುಜದೋಷ, ಈ ತರ ದೋಷಗಳೆಲ್ಲ ಇರ್ತವೆ. ಸೊ ಒಂದ್ಸರಿ ನಮ್ಮ ಆಶ್ರಮದಲ್ಲಿ ನಾವು ಈ ತರದ ಪ್ರವಚನ ನಡೀತಿರುವಾಗ ಇದ್ದಕ್ಕಿದ್ದಂಗೆ ಎಂಟ್ರಿ ನಮ್ಗೆ ಫುಲ್ಲು ಮೈಯಲ್ಲೆಲ್ಲ ಒಂಥರ ಕಾವಿ ಒಳಗಡೆ ಕಾವು, ಅವ್ರು ಆಗ ಅವ್ರನ್ನ ಬರ್ಮಾಡ್ಕೊಳಕ್ ಹೋದ ತಕ್ಷಣ ಕೂಲ್ ಕೂಲ್ ಹಂಗೆ ವಾಪಸ್ ಹಂಗೆ ಕೂತ್ಕೊಂಡ ತಕ್ಷಣ ಯಾರೋ ಕರಿಯ, ಇವ್ರ ಹೆಸರು ಇದರಲ್ಲಿ ಕೆ ಕೆ ಅಂತ, ಕರಿಕೃಷ್ಣ ಅಂತ ಕರಿಯ ಯಾರ್ಲಾದು, ಏ ಅವಳ ಹೆಸರೇ ಕೇಳ್ಬಿಡ, ಎಷ್ಟೋ ಜನ ಅವಳಿಗೆ ಐ ಲವ್ ಯು ಅಂತ ಹೇಳಕ್ಕೆ ಹೋಗಿ ಬಾಯಿಗೆ ಲಕ್ಕ ಹೊಡೆದ್ಬಿಟ್ಟಿದ್ದೆ, ಮದುವೆ ಮಾಡ್ಕೊಳ್ಳೋಕ್ಕಿಂತ ಹೋದವರೆಲ್ಲ ನೆಗೆದು ಬಿದ್ದು ಹೋಗ್ಬಿಟ್ಟಿದ್ದಾರೆ, ಅವಳ ಸವಾಸ ನಿನಗೆ ಬೇಡ, ಕುಂಡಲಿಲಿ ದೋಷ ಇದೆ ಅಂತ, ಕುಂಡಲಿಲಿ ದೋಷ ಇದೆ ಹುಷಾರು ಅಂತ. ಸೊ ಆದರೂ ಅವಳ ಬಗ್ಗೆ ಆಸೆ, ತುಂಬ ಆಸೆ ಇರುತ್ತೆ. ಸೊ ಅದಕ್ಕೆ ಏನೋ ಒಂದು ಒಂದು ಏನಂತ ಮನ್ಮಥ ಕಳಶ, ಸುಮ್ಮನೆ ನಾವೇ ಮನ್ಮಥ ಕಳಶ ಇದನ್ನು ಪೂಜೆ ಮಾಡಿ ನಿಮಗೆ ನನ್ನ ಹಾಗೆ ಒಂದು ಗಂಡು ಸಿಗುವನು ಅಂತ. ಸೊ ಅವಳು ಪೂಜೆ ಎಲ್ಲ ಮಾಡ್ತಾಳೆ. ಸೊ ಎವ್ರಿ ಡೇ ನೀವೆಲ್ಲ ಪೂಜೆದೆಲ್ಲ ನಮಗೆ ಅಪ್ಡೇಟ್ ಎಲ್ಲ ತಿಳಿಸ್ತಾ ಇರಬೇಕು ಅಂತ, ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದು ಹೇಳ್ಕೊಂಡು ಅವಳು ಮೋಡಿ ಹೇಳಿದಾಗೆ ಮೋಡಿ ಸರ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಅಪ್ಡೇಟ್ ಮಾಡ್ಬೇಕು ನಮ್ಗೆ ಡೈಲಿ ಏನೇನು ನಡೀತಿದೆ ಅನ್ನೋ ಥರ ಹೇಳಿ ಕಳಿಸ್ತಾರೆ. ಸೊ ಕೊನೆ ದಿನ ಪೂಜೆ ನಿಮ್ಮ ಜೊತೆಲೇ ನಡಿಬೇಕು ಅಂತ, ಅಯ್ಯೋ ಅಗತ್ಯವಾಗಿ ಹೋಗಿ ಬರಲಿ ನಾವು ಕೇಕೆ ಅದಕ್ಕೆ ಕಡದ ಗುಡ್ಡೆ ಹಾಕೋ ಕೆಲಸ ಏನಿದೆ, ಗುಡ್ಡೆ ಹಾಕೋದೇನಿದೆ ಅದಕ್ಕಿಂತ ಮುಖ್ಯವಾದ ಕೆಲಸ ಏನೇನು, ಹೋಗಿ ಬನ್ನಿ ಅಂತ ಚೆಂದಂತ ಹೇಳ್ಬಿಡ್ತಾರೆ. ಈ ಥರ ಒಂದು ಆಮೇಲೆ ಇನ್ನೊಂದೇನಾಯ್ತು ಅಂದ್ರೆ ರವಿ ಸರ್ಗೂ ಮತ್ತೆ ನಮ್ಮ ಚಿಟ್ಟರಾಣಿ ನೀತು ಅವ್ರಿಗೂ ಅದೇನು ಕೆಮಿಸ್ಟ್ರಿ ವರ್ಕೌಟ್ ಮಾಡೋರು ಸರ್, ನಾನೇ ಸ್ವಲ್ಪ ಕನ್ಫ್ಯೂಸ್ ಸರ್, ಹಿಂಗೆ ರಿಯಾಕ್ಷನ್ ಈ ಗ್ಯಾಪ್ ಗೇಪ್ ನನಗಿಂತ ಜಾಸ್ತಿ ಇವತ್ತು ತಗೊಳ್ಬಿಡ್ತಾರೆ. ಸೊ ದೇವರಾಣಿ ತಂಡಕ್ಕೆ ಒಳ್ಳೇದಾಗಲಿ ಈ ದೀಪಾವಳಿ, ನಿಮಗೆ ಒಳ್ಳೇದು ಮಾಡಲಿ, ಆಮೇಲೆ ನಿಮ್ಮ ಚಿತ್ರಕ್ಕೆ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಶಂಕರ್. ನಿಮಗೂ ಮತ್ತು ಸುವರ್ಣ 24x7 ಅಟ್ ಸೆವೆನ್ ನ್ಯೂಸ್ಗೆ ಎಲ್ಲರಿಗೂ ದೀಪಾವಳಿ ಆಗೋಸ್ಕರ ಧನ್ಯವಾದಗಳು ಸರ್. ಈಗ ನಿಮ್ಮ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಇರಲಿ. ಖಂಡಿತ ಜನರ ಪ್ರೋತ್ಸಾಹ ಕಡೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ವೇ ಜನೋ ಸುಖಿನೋ ಭವಂತು, ಹಾಗಾಗಿ ಈ ದೀಪಾವಳಿ ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಚಿತ್ರಸ್ವಾಮಿಗಳ ಎಸ್ ಥ್ಯಾಂಕ್ ಯು ಗೌರೀಶ್, ನಿಜವಾಗ್ಲೂ ನಮ್ಮ ಸಿನಿಮಾವನ್ನು ನೀವು ಈ ರೀತಿ ಪ್ರಮೋಟ್ ಮಾಡ್ತಿರೋ ನಮಗೆ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಇದು ಒಂದು ಒಳ್ಳೆ ಪ್ರೋತ್ಸಾಹ, ಒಂದು ಒಳ್ಳೆ ಸಿನಿಮಾ ಅಂತ ಗೊತ್ತಾದಾಗ, ಒಳ್ಳೆ ಸಿನಿಮಾ ಅಂತಲ್ಲ ಎಲ್ಲ ನಮ್ಮ ಕನ್ನಡದ ಎಲ್ಲ ಒಳ್ಳೆ ಸಿನಿಮಾಗಳಿಗೆ ಒಳ್ಳೆ ಸಿನಿಮಾಗಳು ಡೆಫಿನೆಟ್ಲಿ ಓಕೆ, ಒಳ್ಳೆ ಸಿನಿಮಾಗಳೇ ನೀವು ಕೊಡ್ತಿರೋಂಥ ಪ್ರೋತ್ಸಾಹ ನಿಜಕ್ಕೂ ಒಂಥರ ಎಲ್ಲರಿಗೂ ಒಂಥರ ಏನೋ ಒಂದು ಎನರ್ಜಿ ಟಾನಿಕ್ ಇದ್ದಂಗೆ. ಸೊ ನಮಗೂ ಖುಷಿ ಆಗುತ್ತೆ, ನೀವು ಯಾವುದೇ ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ನಮ್ಮನ್ನು ಕರೆದು ಜನರುಗಳಿಗೆ ಈ ರೀತಿ ಒಳ್ಳೆ ಚಿತ್ರಗಳ ಬಗ್ಗೆ ಪ್ರಮೋಷನ್ ಮಾಡಿ ನಮಗೆಲ್ಲ ತುಂಬ ಒಂದು ಬೇರೆ ರೀತಿಯಲ್ಲಿ ಸಹಾಯ ಮಾಡ್ತಿದ್ದೀರಾ.
ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಇದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಚಿತ್ರ ಕೊಡ್ತಾ ಸಾಕು ನಮಗಷ್ಟೇ. ನಾನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಬಂದದಕ್ಕಾಗಿ, ಚಿತ್ರಕ್ಕಾಗಿ ಮತ್ತು ಡೈಲಾಗ್ಸ್. ಒಳ್ಳೆ ಚಿತ್ರ ಅಂತ ನೀವೇ ಹೇಳ್ಬಿಟ್ಟಿದ್ದೀರಿ. ಎಸ್, ನನಗೇನೋ ನೋಡಿದ್ರೆ ಹಂಗೆ ಅನಿಸ್ತಾ ಇದೆಯಲ್ಲ, ಸೊ ನನ್ನ ಫೀಲಿಂಗ್ ತಪ್ಪಾಗಲ್ಲ. ಇಡೀ ನಾಡಿನ ಜನತೆಗೆ ದೀಪಾವಳಿ ಅವರ ಹೊಸ ಬೆಳಕನ್ನು ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸೊ ದೇವರಾಣಿ ಚಿತ್ರದ ವಿಶೇಷ ಕಾರ್ಯಕ್ರಮ ಇದು ದೇವರಾಣಿ ದೀಪಾವಳಿ. ಮತ್ತೊಂದು ಸಲ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ನಿಮ್ಮ ಬಾಳಲ್ಲಿ ತುಂಬ ಒಳ್ಳೆ ಬೆಳಕನ್ನು ತರಲಿ, ಆದರೆ ಮಕ್ಕಳು ದೀಪ ಪಟಾಕಿ ಹಚ್ಚುವಾಗ ಅವ್ರ ಜೊತೆಗಿರಿ, ಸೇಫಾಗಿ ದೀಪಾವಳಿ ಆಚರಿಸಿ ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.